नमस्कार अमोघ न्यूज के स्वागत नानु स्मिता। राष्ट्रीय हेद्दारी 206 भू स्वाधीन परिहार हण बिडुगडेगे ओत्तायिसि तिप्पटूरु तालूकिनल्लि केवि क्रॉस नल्लि रैतरु प्रतिभटने नडेसलायितु। तुमकूरु जिले तिप्पटूरु तालूकिन केबि क्रॉस नल्लि नडेद प्रतिभटनेयल्लि राष्ट्रीय हेद्दारी भू स्वाधीन अधिकारिगळ विरुद्ध आक्रोश व्यक्तपडिसलायितु। प्रतिभटना निरतरन्न उद्देशिसि मातनाडिद केपिसिसि कार्मिक घटकद राज्य प्रधान कार्यदर्शि केटि शांतकुमार, सरकार राष्ट्रीय हेद्दारी 206 रल्लि चतुष्पथ रस्ते निर्माणक्के सरकार भू स्वाधीन कायदे 3 अडियल्लि भू स्वाधीन पडिसिकोंडिदे। भू स्वाधीनक्के भूमि वशपडिसिकोंडिद्दु सूक्त परिहार नीडिल्ल। तिप्पटूरु उप विभागदल्लि इब्बरु सचिवरिद्दरु ರೈತರಿಗೆ ಪರಿಹಾರ ಕೊಡಿಸುವಲ್ಲಿ ವಿಫಲವಾಗಿದ್ದಾರೆ ಎಂದರು। ಮುಂದಿನ ದಿನದಲ್ಲಿ ಒಂದು ಉಗ್ರವಾಗಿ ಹೋರಾಟಕ್ಕೆ ರೂಪರೇಷೆ ಕೊಡ್ತೀವಿ। ನೀವು ಯಾವುದೋ ಒಂದು ತೀರ್ಮಾನ ತಗೊಳ್ಳಿ। ನೀವು ಅಮೌಂಟ್ 6 ವರ್ಷ ಆಗಿದೆ ಫೈನಲ್ ನೋಟಿಫಿಕೇಶನ್ ಆಗಿ, ನೀವು ಆದಷ್ಟು ಬೇಗ ರೈತರ ಹಿತ ಕಾಪಾಡೋದಕ್ಕೆ ನೀವು ನೋಟಿಫಿಕೇಶನ್ ಕೊಡಿ, ಅವಾರ್ಡ್ ನೋಟಿಫಿಕೇಶನ್ ಕೊಡಿ। ನಾವು ಯಾರು ನಾವು ಜಾಸ್ತಿ ಕೊಡಿ, ನೀವು ಅಷ್ಟು ಕೊಡಿ, ನೀವು ನಮ್ಮ ಡಬಲ್ ಕೊಡಿ ಅಂತ ಯಾರು ಹೇಳ್ತಲ್ಲ। ವಿ ಆರ್ ಓನ್ಲಿ ಡಿಮ್ಯಾಂಡ್ ಇಸ್ ಗಿವ್ ದಟ್ ಅಟ್ ದಿ ಸೇಮ್ ಯಾಸ್ ಮಾರ್ಕೆಟ್ ರೇಟ್। ನಾವು ವಿ ಆರ್ ಯು ಆರ್ ನಾಟ್ ಆಸ್ಕಿಂಗ್ ಎನಿ ಡಬಲ್ ರೇಟ್ ಆರ್ ಎನಿಥಿ ಅದರ್ ಥಿಂಗ್ಸ್। ನಮಗಾಗಿ ನೀವೆಲ್ಲರೂ ದಯಮಾಡಿ ನಮಗೆ ಒಂದು ತಿಂಗಳೊಳಗೆ ಏನಾದರೂ ಒಂದು ಡಿಸೈಡ್ ಮಾಡಿ। ಸರ್ಕಾರದ ಜನಗಳ ಪರವಾಗಿ ಹಿತ ಕಾಪಾಡೋದಕ್ಕೆ ನೀವು ಒಂದು ತಿಂಗಳ ಮನವಿ ಮಾಡ್ತೀವಿ। ನಾವು ಮುಂದಿನ ದಿನದಲ್ಲಿ ಇಲ್ಲಾಂದ್ರೆ ಹೋರಾಟ ಮಾಡೋದಕ್ಕೆ ನಮ್ಮೆಲ್ಲ ಜನಗಳು ರೆಡಿಯಾಗಿದ್ದಾರೆ। ಹಾಗಾಗಿ ಇವತ್ತು ಸಾಂಕೇತಿಕವಾಗಿ ನಾವು ಧರಣಿ ಕೂತ್ಕೊಂಡಿದ್ದೀವಿ। ಭೂಸ್ವಾಧೀನ ಕಾಯ್ದೆಯಂತೆ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು। ರೈತರ ಪರಿಹಾರ ವಿಳಂಬಕ್ಕೆ ಜೆಡಿ ಮತ್ತು ಪಿಡಿ ಸೇರಿದಂತೆ ಭೂಸ್ವಾಧೀನ ಇಲಾಖೆಯತ ಅಧಿಕಾರಿಗಳೇ ನೇರ ಕಾರಣರಾಗಿದ್ದಾರೆ। ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ರೈತರು ತೊಂದರೆ ಪಡುವಂತಾಯಿತು ಎಂದು ಆಕ್ರೋಶ ವ್ಯಕ್ತಪಡಿಸಿದರು। ಕುತ್ಕೊಂಡು ಇವತ್ತು ಸಾಂಕೇತಿಕವಾಗಿ ಇವತ್ತು ಸಂಜೆವರೆಗೂ ಪ್ರತಿಭಟನೆ ಮಾಡ್ತೀವಿ। ಅಹೋರಾತ್ರಿ ಒಂದು ಆದರೆ ಮುಂದಿನ ದಿನದಲ್ಲಿ ಇವತ್ತು ಟೋಲ್ನ ನಾವು ಅನಿವಾರ್ಯ ಕಾರಣಗಳಿಂದ ಟೋಲ್ನ ಅವರಿಗೆ ವ್ಯವಸ್ಥೆ ಮಾಡಿಕೊಡೋದಕ್ಕೆ ನೀವು ಕಟ್ಕೊಳ್ಳಿ ಅಂತ ಹೇಳಿ, ಬಟ್ ಈ ಥರ ಜನಗಳಿಗೆ ಅನ್ಯಾಯ ಆಗುತ್ತೆ ಅಂದರೆ ಟೋಲ್ನ ನಿಲ್ಲಿಸ್ತಾ ಇದ್ದೀವಿ। ಇವತ್ತು ನೀವು ಯಾವುದೂ ಮಾಡ್ತಾ ಇಲ್ಲ, ಡಿಸಿಷನ್ ನೀವು ಏನು ಮಾಡ್ತಾ ಇಲ್ಲ, ನೀವು ಡಿಸ್ಕೌಂಟ್ ಮಾಡ್ತಿರೋ ಅಲ್ಲಿಂದ ಮೇಲೆ ಚೇಂಜ್ ಮಾಡ್ತಿರೋ ಎಕ್ಸ್ಚೇಂಜ್ ಮಾಡ್ತಿರೋ ಯಾವುದೋ ಒಂದು ಡಿಸೈಡ್ ಮಾಡಿ 6 ವರ್ಷ ಆದರೂ ಪಾಪ ಏನು ನಾವೆಲ್ಲ ಇವ್ರು ರೈತರುಗಳೆಲ್ಲ ಇವತ್ತು ಹಳ್ಳಿ ರೈತರುಗಳಿರಲ್ಲ ಹಳ್ಳಿ ಜನಗಳಿರಲ್ಲ ಯಾವುದು ಜೀವನ ಮಾಡೋದಕ್ಕೆ ಏನು ಗೊತ್ತಿರಲ್ಲ ಇವೆಲ್ಲ ಯಾರನ್ನು ಯಾರು ಕುಬೇರಲ್ಲ ಯಾರು ಶ್ರೀಮಂತರುಗಳಲ್ಲ ನೂರಾರು ಎಕರೆ ಜಮೀನುಗಳಿರಲ್ಲ ಯಾರು ಇವತ್ತು ನೀರೇ ಇಲ್ಲ। ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದ ರೈತ ಮುಖಂಡ ಹೊನ್ನಪ್ಪ ಮಾತನಾಡಿ, ಹಿಂಡಿಸ್ಕರೆಯಿಂದ ಕಿಬ್ಬನಹಳ್ಳಿಯವರೆಗೆ ಸರ್ಕಾರ ವಶಪಡಿಸಿಕೊಂಡಿರುವ ಭೂಮಿಗೆ ಸೂಕ್ತ ಪರಿಹಾರ ನೀಡಬೇಕು। ರಸ್ತೆ ಬದಿಯಲ್ಲಿ ಅನೇಕ ಮನೆಗಳು ಭೂ ಸ್ವಾಧೀನವಾಗಿರುವ ಕಾರಣ ವಾಸಿಸಲು ಮನೆ ಇಲ್ಲದೆ ಜನ ಬೀದಿಗೆ ಬಿದ್ದಿದ್ದಾರೆ। ಸರ್ಕಾರ ಭೂ ಸ್ವಾಧೀನಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಎಂದು ತಿಳಿಸಿದರು। ಎಸ್ಎಲ್ಓ ಆಫೀಸ್ ಹೋಗಿ ಕೇಳಿ ಬಿಡಿ ಕೇಳಿ ಅಂತಾರೆ, ಆರ್ಓ ಆಫೀಸ್ ಅಲ್ಲಿ ಹೋಗಿ ಬೆಂಗಳೂರು ಅಥಾರಿಟಿಯಲ್ಲಿ ಹೋಗಿ ಕೇಳಿ ಅಂದರೆ ಬಿಡಿ ಕೇಳಿ ಅಂತಾರೆ। ನ್ಯಾಷನಲ್ ಹೈವೇ ಅಥಾರಿಟಿ ಆಫೀಸರ್ಗಳು ಯಾರನ್ನೇ ಕೇಳಿದರೂ ಪಿ ಡಿ ಕೇಳಿ ಅಂತಾರೆ। ನಾವು ಯಾರು ಪಿ ಡಿ ಹೋಗಿ ಕೇಳಿದರೆ ಕೊಡ್ತೀವಿ ಬರ್ತೀವಿ ಕೊಡಲ್ಲ ಕೊಡ್ತೀವಿ ಅಂತ ಹೇಳ್ತಾರೆ। ಏನು ಹೇಳೋದು, ನಾವು 6 ವರ್ಷದಿಂದ ಕೇಳಿ ತಕ್ಕಾಯಿತು, ಈಗ ತುಮಕೂರಿಂದ ಶಿವಮೊಗ್ಗಗೆ 148 ಹಳ್ಳಿ ಇದ್ದಾವೆ। 148 ಹಳ್ಳಿಗೆಲ್ಲ ಕೊಡೋಕ್ಕಾಗುತ್ತೆ, ಕೆ ಪಿ ಕ್ರಾಸಿಗೆ ಒಂದು ಕೊಡೋಕ್ಕಾಗಲ್ವಾ? ಈಗ ಕೊಟ್ಟಿಲ್ಲ, ಕೇಳಕ್ಕೆ ಹೋದರೆ ಹೇಳ್ತಾರೆ ನಮ್ಗೆ ಏನೂ ಮಾಡಿಲ್ಲ, ಈಗ ನಾವು ಟೋಲ್ ನಿಲ್ಲಿಸೋಕ್ಕೆ ಹೋರಾಟ ಮಾಡ್ತೀವಿ। ದಯವಿಟ್ಟು ನಮಗೆ ಇದೊಂದು ತಿಂಗಳು ನಮಗೆ ಅಷ್ಟಿಂದಲ್ಲ, ಸರ್ಕಾರ ಎಷ್ಟು ನಿಗದಿ ಪಡಿಸುತ್ತೋ ನಮ್ಗೆ ಅಷ್ಟೇ ಕೊಡಿ ಇಷ್ಟೇ ಕೊಡಿ ಅಂತಲ್ಲ, ಇವತ್ತಿನ ರೈಟ್ ಏನು ರೈಟ್ ಇದೆ ಪರಿಹಾರ ಕೊಡಿ। ಬೇರೆ ಕಡೆ ಇಲ್ಲೆಲ್ಲ ನಮ್ಗೆ 5 ವರ್ಷದಿಂದ ಹಾಳಾಗೋಗಿದ್ದೀವಲ್ಲ, ಇನ್ನು ಬೇರೆ ಕಡೆ ಮಾಡಿ ಇದೇನು ಮಾಡೋದು ನಾವು? ಈಗ ಕಿಬ್ನಳ್ಳಿಗೆ ಬಂದು ನೋಡಿ, ಎಲ್ಲ ಮನೆಗಳು ಹಾಳಾಗೋಗಿದ್ದಾವೆ, ಒಂದು ಮನೆಗಳು ಸರಿಯಾಗಿಲ್ಲ, ಎಲ್ಲ ಆಳು ಬಿಟ್ಕೊಂಡು ಇದು ಕಡೆ ಕಟ್ಕೊಂಡಿದ್ದಾರೆ, ಅವ್ರಿಗೆ EMI ಕಟ್ಟಕ್ಕಾಗದಲ್ಲಿ ಒದ್ದಾಡ್ತಿದ್ದಾರೆ ರೈತರುಗಳು। ಏನಾರ ಒಂದು ಹೆಣ ಬಿತ್ತು ಅಂದರೆ ಕೆ ಬಿ ಕ್ರಾಸಲ್ಲಿ ಅದು ಡಿ ಸಿ ಆಫೀಸಲ್ಲಿ ಮುಂದೆ ನಿಂತ್ಕೊಂಡು ಹೋರಾಟ ಮಾಡ್ತಿದ್ದಾವೆ ಅವನಪ್ಪ ಅಂತ। ಇನ್ನು ಪ್ರತಿಭಟನೆಯಲ್ಲಿ ಮುಖಂಡರಾದ ಜಕ್ಕನಹಳ್ಳಿ ಲಿಂಗರಾಜು, ಪಂಚಾಕ್ಷರಿ, ಅಭಿಜಿತ್, ಲಕ್ಷ್ಮೀಶ್, ಶಶಿಧರ್ ಇನ್ನಿತರರು ಉಪಸ್ಥಿತರಿದ್ದರು। ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು। ಉಕ್ರೇನ್ ಕಾರ್ಕಿವ್ನಲ್ಲಿ MBBS ವ್ಯಾಸಂಗ ಮಾಡುತ್ತಿದ್ದ ರಾಜ್ಯದ ವಿದ್ಯಾರ್ಥಿನಿ ನವ್ಯಶ್ರೀ ನೆಲಮಂಗಲಕ್ಕೆ ವಾಪಸ್ಸಾಗಿದ್ದಾರೆ। ಮಗಳು ಸುರಕ್ಷಿತವಾಗಿ ಮನೆಗೆ ವಾಪಸ್ಸಾಗಿದ್ದ ಹಿನ್ನೆಲೆಯಲ್ಲಿ ನವ್ಯಶ್ರೀ ಪೋಷಕರು ಮನೆಯಲ್ಲಿ ಮೃತ್ಯುಂಜಯ ಹೋಮ ನಡೆಸಿದ್ದರಲ್ಲದೆ ಮಗಳಿಗೆ ಸಿಹಿ ತಿನಿಸಿ ಸಂತಸ ವ್ಯಕ್ತಪಡಿಸಿದರು। ಇದೇ ವೇಳೆ ಮಾತನಾಡಿದ ನವ್ಯಶ್ರೀ, ಯುದ್ಧ ನಡೆಯುತ್ತೆ ಅಂತ ಮೊದಲೇ ಮಾಹಿತಿ ಇತ್ತು, ನಮ್ಮ ಕ್ಲಾಸ್ಗಳು ಕೂಡ ನಡೆಯುತ್ತಿತ್ತು, ಆದರೆ ಇಷ್ಟು ಘೋರ ಯುದ್ಧ ನಡೆಯುತ್ತೆ ಅಂತ ಅನ್ಕೊಂಡಿರಲಿಲ್ಲ। 7 ದಿನ ಕಾರ್ಕ್ಯೂನಲ್ಲೇ ಇದ್ದೆ, 3 ದಿನ ಮೆಟ್ರೋನಲ್ಲಿ, 3 ದಿನ ಫ್ಲಾಟ್ನಲ್ಲಿದ್ವಿ, 3-4 ದಿನ ಕಳೆದ ಮೇಲಂತೂ ಊಟಕ್ಕೆ ಪರದಾಡಬೇಕಾಯಿತು, ಸದ್ಯ ಜೀವ ಉಳಿದರೆ ಸಾಕಪ್ಪ ಅನಿಸಿತ್ತು, ಹೀಗೆಂದು ಯುದ್ಧ ಭೀಕರತೆಯನ್ನು ವಿವರಿಸಿದ್ದಾರೆ। ಪೋಷಕರು ಎಲ್ಲಿ ಹೆದರಿಕೊಳ್ತಾರೋ ಅಂತ ನಮ್ಮ ಕಷ್ಟ ಹೇಳುವ ಬದಲು ನಾವು ಚೆನ್ನಾಗಿದ್ದೀವಿ ಅಂತಲೇ ಹೇಳ್ತಿದ್ವಿ, ಸರ್ಕಾರದಿಂದ ಬಹಳ ಸಹಾಯ ಆಯಿತು ಎಂದಿದ್ದಾರೆ। ನಾನು ಕಾರ್ಕಿಯೆವ್ ಯುಕ್ರೇನ್ನಲ್ಲಿ ಓದ್ತಾ ಇದ್ದೆ, ನಾನು 4th ಇಯರ್ ಮೆಡ್ ಸ್ಕೂಲ್ ಸ್ಟೂಡೆಂಟ್। 24th ಎಲ್ಲರಿಗೂ ಗೊತ್ತಿದ್ದಂಗೆ ರಷ್ಯಾ ಯುಕ್ರೇನ್ ವಾರ್ ಸ್ಟಾರ್ಟ್ ಆಯಿತು, ನಮ್ದು ಆನ್ ಆಫ್ ಅ ಸಡನ್ ಯಾರಿಗೂ ವಾರಿಂದ ಸೂಚನೆ ಸಹ ಇರಲಿಲ್ಲ, ಬಟ್ ಅನೌನ್ಸ್ ಮಾಡಿದ್ರು ಹೋಗೋರು ಹೋಗ್ಬೋದು ಇರೋರು ಇರ್ಬೋದು ಅಂತ, ಇದು ಮೆಮೋ ಎಲ್ಲ ಇತ್ತು, ಬಟ್ ಕಾಲೇಜೆಲ್ಲ ನಾರ್ಮಲ್ ಆಗಿ ಕ್ಲಾಸಸ್ ಇತ್ತು,
ಹಾಸ್ಪಿಟಲ್ ಕ್ಲಾಸಸ್ ನಾರ್ಮಲ್ ಆಗಿತ್ತು. ಯಾರಿಗೂ ಅಲ್ಲೇ ಜನಕ್ಕೆ ಆಗಲಿ ನಮ್ಮ ಸ್ಟೂಡೆಂಟ್ಸಿಗೆ ಆಗಲಿ ಯಾರಿಗೂ ಹಿಂಗೆ ಒಂದು ವಾರ್ ಅನ್ನೋದು ಸ್ಟಾರ್ಟ್ ಆಗತ್ತೆ ಇಲ್ಲ ಇಷ್ಟು ಕ್ರೀಷಲ್ ಆಗತ್ತೆ ಅಂತ ಇಮ್ಯಾಜಿನೇಷನ್ ಸಹ ಇರಲಿಲ್ಲ ನಮ್ಮ ಯಾರಿಗೂ. 24th ಅರ್ಲಿ ಮಾರ್ನಿಂಗ್ 5:00 ಇಂದ ಒಂದು ಬಾಂಬಿಂಗ್ ಶೆಲ್ಲಿಂಗ್ ಸ್ಟಾರ್ಟ್ ಆಗಿದ್ದು ಇವತ್ತುವರೆಗೂ ಅದು ನಿಂತಾ ಇಲ್ಲ. ಡೇ ಬೈ ಡೇ ಸಿಚುವೇಶನ್ ಕ್ರೀಷಲ್ ಆಗ್ತಾನೆ ಹೋಯಿತು. ನಾವು 2 ದಿವಸ 3 ದಿವಸ ಆದಮೇಲೆ ಸರಿ ಹೋಗುತ್ತೆ ಸ್ಟೂಡೆಂಟ್ಸ್ಗೆ ಅಟ್ಲೀಸ್ಟ್ ಸ್ಟೂಡೆಂಟ್ಸಿಂದ ಆದರೂ ಸ್ವಲ್ಪ ನಾವು ನಮ್ಮ ದೇಶಕ್ಕೆ ಹೋಗೋವರೆಗೂ ಆದರೂ ಸ್ವಲ್ಪ ಮ್ಯಾನೇಜ್ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ. ಅದು ವಾರಗಟ್ಟಲೆ ಆದರೂ ನಾವು ಅದೇನು ಇದಾಗಲಿಲ್ಲ. ನಾವು ಒಟ್ಟು 7 ಡೇಸ್ ನಾನು ಕಾರ್ಕಿವ್ನಲ್ಲೇ ಇದ್ವಿ. 3-4 ಡೇಸ್ ಮೆಟ್ರೋ ಅಲ್ಲಿ, 2-3 ಡೇಸ್ ಹಾಸ್ಟೆಲ್ ಇದರಲ್ಲಿ, ಮತ್ತು ಫ್ಲ್ಯಾಟ್ಗಳಲ್ಲಿದ್ವಿ ನಾವು. ತುಂಬ ಜನ ಎಲ್ಲ ಅವ್ರವ್ರ ಶೆಲ್ಟರ್ಗಳಲ್ಲಿದ್ದರು. 3ನೇ ದಿನದಿಂದ 4ನೇ ದಿನದಿಂದ ಅಂತೂ ಊಟಕ್ಕೆ ಅಂತೂ ತುಂಬಾ ಪ್ರಾಬ್ಲಮ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸರಿ ಬಿಸ್ಕೆಟ್ಗಳು ಸಹ ಬಿಸ್ಕೆಟ್ ಬ್ರೆಡ್ ಸಿಗ್ದಲ್ಲೇ ಇರುವಷ್ಟು ಆಯಿತು. ಸೂಪರ್ ಮಾರ್ಕೆಟ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕ್ಯೂ ನಿಂತ್ಕೋಬೇಕಿತ್ತು 2 ಅವರ್ಸ್. ನಮ್ಮ ತಂದೆ ಒಬ್ಬ ನಿವೃತ್ತ ಯೋಧ, ನಾವು ಅರ್ಥ ಮಾಡ್ಕೊಳ್ಬೇಕು. ಸದ್ಯ ಸುರಕ್ಷಿತವಾಗಿ ವಾಪಸ್ ಮನೆಗೆ ಬಂದಿದ್ದೇನೆ, ಖುಷಿ ಆಗ್ತಾ ಇದೆ. ನಮಗೆ ಯಾರು ರಕ್ಷಣೆ ಮಾಡಲು ಬರ್ತಿಲ್ಲ ಅಂತ ನಾವು ಅವರಿವರ ಮೇಲೆ ಸುಮ್ಮನೆ ಆರೋಪ ಮಾಡೋ ಬದಲು ನಾವು ಕೂಡ ಅಲ್ಲಿಂದ ಹೊರಬರಲು ಪ್ರಯತ್ನಿಸುವುದು ಅಷ್ಟೇ ಮುಖ್ಯವಾಗಿ ತಂದಿದ್ದಾರೆ. ನನ್ನ ಮಗಳು ಇವತ್ತಿನ ದಿನ ಕಾರ್ಕಿವ್ ಯುದ್ಧಭೂಮಿಯಿಂದ ಎಲ್ಲ ಕಷ್ಟಪಟ್ಟು ಇವತ್ತು ನಮ್ಮ ಭಾರತ ಮಂಡಳಿ ಸೇರಿದ್ದಾರೆ. ಎಲ್ಲ ಮಕ್ಕಳು ಖುಷಿಯಾಗಿ ಸೇರಿದ್ದಾರೆ. ಅದೇ ಥರ ನಮಗೂ ಖುಷಿ ಇದೆ. ಆದ್ರೂ ಅಲ್ಲಿ ಹಿಡಿದಿರೋ ಮಕ್ಕಳು ಕೂಡ ನಮ್ಮ ಮಕ್ಕಳೇ, ನಮ್ಮ ಭಾರತೀಯ ಮಕ್ಕಳಾಗಲಿ ಇಲ್ಲ ಹೊರದೇಶದಿಂದ ಹೋದವರಲ್ಲಿ ಎಲ್ಲರೂ ತಂದೆ ತಾಯಿ ಮಕ್ಕಳು ಮಕ್ಕಳನ್ನೇ. ತಂದೆ ತಾಯಿ ಪ್ರೀತಿ ಒಂದೇ ಇರುತ್ತೆ. ನಾನು ಆ ಮಕ್ಕಳಿಗೋಸ್ಕರ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಇವತ್ತು ಮನೆಯಲ್ಲಿ ಒಂದು ಚಿಕ್ಕದಾಗಿ ಮೃತ್ಯುಂಜಯ ಹೋಮ ಇಟ್ಕೊಂಡಿದ್ದು ಲೋಕ ಕಲ್ಯಾಣಕ್ಕೋಸ್ಕರ. ಬಂದಿರೋ ಮಕ್ಕಳಿಗೂ ಒಂದು ಧೈರ್ಯ ಸ್ಥೈರ್ಯ ಬೇಕು, ಮತ್ತು ಅದೇ ರೀತಿ ಅಲ್ಲಿರೋ ಮಕ್ಕಳಿಗೂ ದೇವರು ಯಾವುದೇ ಎಲ್ಲ ಯಾವುದೇ ಥರದ ತೊಂದರೆ ಆಗದಂಗೆ ಧೈರ್ಯ ಕೊಟ್ಟವ್ರು ಎಲ್ಲರೂ ಅವ್ರ ತಾಯಿ ಮಡಿದು ಅವ್ರ ದೇಶದ ಮಡಿದು ಸೇರಲಿ ಅಂತೇಳಿ. ಈಗ ಏನಂದರೆ ಇದ್ಕಿದಂಗೆ ಫಸ್ಟ್ ನಾವೇ ನೋಡಿದ್ವಿ ಟಿವಿನ. ಅವ್ರು ಬಂಕರ್ನಲ್ಲಿದ್ದರು, ಅವ್ರಿಗೆ ಅಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಮಕ್ಕಳಿಗೆ ಈ ಥರ ಸುಮಾರು ಹುಡುಗ ಪಾಪ ಮಕ್ಕಳಿಗೆಲ್ಲ ಬಿಸ್ಕೆಟ್ ಇವ್ರು ಪ್ಲ್ಯಾನ್ ಮಾಡ್ಕೊಂಡಿದ್ರು ಮೋಸ್ಟ್ಲಿ ಇವ್ರ ಜೊತೆಗೇನೆ ಟ್ರೈನಲ್ಲಿ ಹೋಗೋಣ, ಏನು ಸಿಕ್ಕಲ್ಲ ಬಿಸ್ಕೆಟು ಬ್ರೆಡ್ನ ತರಲಿಕ್ಕೆ ಹೋಗಿದ್ದ ಅಂತೇಳಿ ಅದು ಸ್ಟೋರ್ ಮುಂದೆ ಇದ್ದಾಗ ಸೆಲ್ ಬಂದು ಈ ಥರ ಅಪಘಾತ ಆಗಿರೋದು ರಿಯಲಿ ನಮಗೆ ಭಾಳ ನೋವಾಯಿತು. ನಮ್ಮ ಮಗಳು ಬ್ಯಾಚನೇ ಹುಡುಗ, ಬೆಂಗಳೂರಿನಿಂದೆಲ್ಲ ಒಟ್ಟಿಗೆ ಹೋಗಿದ್ರು. ಕರೋನಾ ಟೈಮ್ನು ಕೂಡ ಒಟ್ಟಿಗೆ ಬಂದಾಗ ಹೋಟೆಲ್ನೆಲ್ಲ ಕ್ವಾರಂಟೈನ ಜೊತೆನಲ್ಲಿದ್ದರು. ತುಂಬ ಸ್ಪೋರ್ಟಿವ್ ಆಗಿದ್ದ ಅಂತ ಹೇಳ್ತಾರೆ ಹುಡುಗರು. ನಾನು ನವೀನ್ ಎಲ್ಲ ಆತ್ಮೀಯ ಸ್ನೇಹಿತರು. ಅವನ ಬಗ್ಗೆ ಹೇಳೋಕೆ ಹೋದರೆ ಕಣ್ಣೀರು ಬರ್ತೆ. ಅವನು 6th ಫ್ಯಾಕಲ್ಟಿ, ನಾನು 7th ಫ್ಯಾಕಲ್ಟಿ. ಅಲ್ಲಿಂದ ಉಕ್ರೇನ್ಗೆ ಒಟ್ಟಿಗೆ ಹೋಗಿದ್ವಿ, ವಾಪಸ್ ಒಟ್ಟಿಗೆ ಬರ್ತಿದ್ವಿ. 6 ತಿಂಗಳ ಹಿಂದೆ ಪರೀಕ್ಷೆ ಮುಗಿಸ್ಕೊಂಡು ನವೀನ್ ಸೇರಿದಂತೆ ಇನ್ನಷ್ಟು ಜನ ಒಟ್ಟಿಗೆ ಬಂದಿದ್ವಿ. ಹೀಗಂತ ತಿಳಿಸಿದ್ರು. ನಾನು ನೋಡಿರಲಿಲ್ಲ, ಬಿಕಾಸ್ ಅವನು ನಾನು ಇದ್ದಿದ್ದ ಸ್ಟೇಷನ್ಗಿಂತ 4 ಸ್ಟೇಷನ್ ಮುಂದೆ ಇದ್ದ. ಪಕ್ಕದ ಸ್ಟೇಷನ್ಗೆ ಹೋಗೋಕ್ಕೂ ನಮಗೆ ಕಷ್ಟ ಆಗ್ತಾ ಇತ್ತು, ಬಿಕಾಸ್ ಎಲ್ಲ ಕರ್ಫ್ಯೂ ಇದ್ದಿದ್ರಿಂದ ಹೋಗೋಕೆ ಆಗ್ತಾ ಇರಲಿಲ್ಲ. ನನಗೆ ಹಿಂಗಾಗೋದಕ್ಕೂ ಮುಂಚೆ 3 ಡೇಸ್ ಮುಂಚೆಗೆ ನಾವೆಲ್ಲ ಕರ್ನಾಟಕ ಸ್ಟೂಡೆಂಟ್ಸ್ ಎಲ್ಲ ಒಟ್ಟಿಗೆ ಇದ್ವಿ ಮೆಟ್ರೋ ಸ್ಟೇಷನಲ್ಲಿ. ನನಗೆ ಮೆಸೇಜ್ ಮಾಡಿದ್ದ, ಲೈಕ್ ನವ್ಯ ಹಿಂಗೆ ಹಿಂಗಿದ್ದೀರ ಮೆಟ್ರೋ ಸ್ಟೇಷನಲ್ಲಿ, ಏನಾದರೂ ಪ್ರಾಬ್ಲಮ್ ಇದೆಯಾ, ಗರ್ಲ್ಸ್ ಎಲ್ಲ ಇದ್ದೀರಾ. ನಾವು ಅವನಿಗೆ ಅವನು ಫ್ಲ್ಯಾಟ್ ಬಂಕರ್ನಲ್ಲಿದ್ದ, ಸೊ ಬಂಕರ್ನಲ್ಲಿ ಹಿಂಗಿದೆ ಮಾತಾಡಿದ್ವಿ. ಅಂದರೆ ಮೆಸೇಜಲ್ಲಿ ನಾವು ಮಾತಾಡಿದ್ವಿ, ಬಿಕಾಸ್ ಒಬ್ರಿಗೊಬ್ರು ಕಷ್ಟ, ನಾವು ಅಲ್ಲಿರೋರು ಹಂಚ್ಕೊಂಡಲ್ಲೇ ಇದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು. ಯಾರಿಗೆ ಪ್ರಾಬ್ಲಮ್ ಇದ್ರು ಸರ್ ಫಸ್ಟ್ ಬರ್ತಾ ಇದ್ದಿದ್ದು ಅವ್ನ ಕೈಲಿ ಆಗಿದ್ದನ್ನು ಅವ್ನು ಖಂಡಿತ ಮಾಡ್ತಾ ಇದ್ದ. ಸರ್ ಇಲ್ಲಿವರೆಗೂ ತುಂಬ ಜನ ಇದ್ದಾರೆ, ಬಟ್ ನಾವು ಬಂದಿದ್ದ ದಿವಸದಿಂದ ನಾವು ಬಂದಿದ್ದು ನೆಕ್ಸ್ಟ್ ಡೇಯಿಂದನೇ ತುಂಬ ಪ್ರಾಬ್ಲಮ್ ಆಗೋಯ್ತು. ಕಾರ್ಕಿ ಫುಲ್ ಕಂಪ್ಲೀಟ್ ಪ್ರಾಬ್ಲಮ್ ಆಯಿತು. ಸ್ಟೂಡೆಂಟ್ಸ್ನ ರಷ್ಯನ್ ಬಾರ್ಡರ್ ನಿಯರ್ ಬೈ ಬೇರೆ ಬಾರ್ಡರ್ಗೆ ಶಿಫ್ಟ್ ಮಾಡಿದ್ರು. ಅಲ್ಲಿಂದ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಬಂದಿದ್ದಾರೆ ಬೇರೆ, ಈಗ ವೆಸ್ಟರ್ನ್ ಪಾರ್ಟ್ಗೆ ಇಲ್ಲ ಸೇಫ್ ಆಗಿರೋ ಯುಕ್ರೇನಿಯನ್ ಪಾರ್ಟ್ಗೆ ಬಂದಿದ್ದಾರೆ, ಬಟ್ ಇನ್ನೂ 100 ಜನ ಸ್ಟೂಡೆಂಟ್ಸ್ ಅಲ್ಲೇ ಇದ್ದಾರೆ. ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗ್ಲ. ಪ್ರತಿಯೊಂದು ಮನೆಯಲ್ಲಿರುವ ತಾಯಿ ನಿಜವಾದ ಸಾಧಕಿ. ಸರ್ವಕಾಲವೂ ನಮ್ಮೊಂದಿಗೆ ಇದ್ದುಕೊಂಡು ನಮ್ಮ ಏಳಿಗೆಯ ಬಯಸುವ ತಾಯಿಯನ್ನ ಮೊದಲು ಸ್ಮರಿಸುವ ಸದಾವಕಾಶ ನಮಗೆ ಸಿಕ್ಕಿದೆ ಎಂದು ಪ್ರಧಾನ ಸಿವಿಲ್ JMFC ನ್ಯಾಯಾಧೀಶರಾದ ತೆಂಡ್ರಲ್ ಚಿಕ್ಕಬಳ್ಳಾಪುರದಲ್ಲಿ ಹೇಳಿದರು. ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಮಾರಂಭವನ್ನು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಮಾರಂಭ ಉದ್ಘಾಟಿಸಿ ಮಾತನಾಡುತ್ತಾ, ಇಂದು ಮಹಿಳಾ ದಿನಾಚರಣೆ, ಮಹಿಳೆಯರು ಧೈರ್ಯವಾಗಿ ಮನೆಯಿಂದ ಹೊರಗೆ ಬಂದು ಸ್ಕೂಲು ಕಾಲೇಜು ನೌಕರಿ, ಮಹಿಳೆಯರು ಕೆಲಸ ಮಾಡಲಿಕ್ಕೆ ಹೆಗಲಿಗೆ ಹೆಗಲಾಗಿ ಪ್ರೋತ್ಸಾಹಿಸಿಕೊಂಡು ನಮ್ಮಗಳ ಏಳಿಗೆ ಬಯಸುವ ನಮ್ಮ ಹಿಂದಿರುವ ಆ ಕೈಗಳು ಪುರುಷರಾಗಿದ್ದಾರೆ ಎಂದರು. ನಾವುಗಳು ಆಕಾಶದಲ್ಲಿ ಗಾಳಿಪಡದ ರೀತಿಯಲ್ಲಿ ಸುಂದರವಾಗಿ ಕಾಣುತ್ತೇವೆ, ಆದರೆ ಅದರ ದಾರ ಹಿಡಿದಿರುವುದು ಯಾರಿಗೂ ಕಾಣುವುದಿಲ್ಲ. ಒಂದ್ ಹೇಳ್ತಾರೆ,
ಒಂದು ವಸ್ತು ನಮ್ಮ ಕೈಯಲ್ಲಿ ಇದ್ದಾಗ ಅದರದ್ದು ಬೆಲೆ ನಮಗೆ ಗೊತ್ತಿರಲ್ಲ, ಆ ವಸ್ತು ನಮ್ಮನ್ನು ಬಿಟ್ಟು ಹೋದಾಗ ಅದರದ್ದು ಬೆಲೆ ಗೊತ್ತಿರತ್ತಂತ. ತಾಯಿ ಸದಾ ಸರ್ವಕಾಲ ನಮ್ಮ ಬಗ್ಗೆ ಯೋಚನೆ ಮಾಡೋರು, ಸದಾ ಸರ್ವಕಾಲ ನಮ್ಮ ಜೊತೆ ಇರೋರು. ಬಟ್ ನಾವು ಅವ್ರನ್ನ ಮರಿತೀರಿ, ಅವ್ರನ್ನ ಬಿಟ್ಟು ಲೋಕದಲ್ಲಿ ಇರೋ ಎಲ್ಲಾರನ್ನ ಇನ್ಸ್ಪಿರೇಷನ್ ಆಗಿ ತಗೊಳ್ತೀವಿ ಅಲ್ವಾ? ಎಷ್ಟು ಬ್ರಿಲಿಯಂಟ್ ಅಲ್ಲ ನಾವು? ಎಸ್, ಒಂದು ತಾಯಿ ಅನ್ನೋರು ಶಿ ಪ್ಲೇಸ್ ಮೆನಿ ರೋಲ್ಸ್ ಅಲ್ವಾ? ಒಂದು ಅಮ್ಮನಾಗಿ, ಒಂದು ವೈಫ್ ಆಗಿ, ಸೊಸೆ ಆಗಿ, ನಾದಿನಿಯಾಗಿ, ಅಕ್ಕಪಕ್ಕದವರಿಗೆ ಒಂದು ಒಳ್ಳೆಯ ಸಂಬಂಧಿಕರಾಗಿ, ಇನ್ ಪ್ರತಿ ಸುಮಾರು ರೋಲ್ಸ್ ಶಿ ಪ್ಲೇಸ್ ಯುನೋ. ಪ್ರತಿಯೊಂದು ಹೆಣ್ಮಕ್ಳು ಇವತ್ತು ನೀವು ಹೆಣ್ಣಾಗಿರ್ಬೋದು, ನಾಳೆ ದಿವಸ ನಿಮ್ಮ ಮದುವೆ ಆದಮೇಲೆ ನಿಮಗೂ ಅದೇ ಪಾತ್ರ ಬರುತ್ತೆ. ಸೊ ನೀವು ಅಷ್ಟು ಪಾತ್ರಗಳನ್ನು ಮಾಡ್ತೀರಾ. ಫಸ್ಟ್ ನಮ್ಮ ತಾಯಿನ ನಾವು ಇನ್ಸ್ಪಿರೇಷನ್ ಆಗಿ ತಗೊಳ್ಳೋಣ. ಬ್ಯಾಲೆನ್ಸ್ ಮಾಡ್ತಾರೆ ಅವರು, ಬೆಳಗ್ಗೆ ತಿಂಡಿ ಏನು, ಮಧ್ಯಾಹ್ನ ಅಡಿಗೆ ಏನು, ರಾತ್ರಿ ಊಟ ಏನು. ಸದಾ ಅವ್ರಿಗೆ ಯೋಚನೆ ಏನಿರುತ್ತೆ? ಬರೀ ಮಕ್ಕಳು, ಸೊಸೆ, ಅತ್ತೆ, ಮಾವ, ಡ್ಯೂಟಿ. ವರ್ಕಿಂಗ್ ಲೇಡೀಸ್ ಇದ್ರೆ ಡ್ಯೂಟಿ, ಅವ್ರು ಮಾಡುವಂಥ ಕೆಲಸಗಳು, ಆ ಕೆಲಸ ಬ್ಯಾಲೆನ್ಸ್ ಮಾಡ್ಕೊಂಡು ಫ್ಯಾಮಿಲಿನ ಬ್ಯಾಲೆನ್ಸ್ ಮಾಡೋದು. ಗಂಡನಿಗೆ ಏನು ಇಷ್ಟ ಏನು ಇಷ್ಟ ಇಲ್ಲ, ಮಕ್ಕಳು ಸ್ಕೂಲಿಂದ ಬರ್ತಾರೆ ಅವ್ರಿಗೇನು ಮಾಡಬೇಕು ಏನು ಮಾಡಬಾರ್ದು, ಮತ್ತೆ ರಾತ್ರಿಗೆ ಏನು ಅಡುಗೆ ಏನು ಊಟ. ಸೊ ಪ್ರತಿಯೊಂದು ವಿಚಾರನೂ ಸೆಕೆಂಡ್ ಟು ಸೆಕೆಂಡ್ ನಮಗಾಗಿ ಸ್ಯಾಕ್ರಿಫೈಸ್ ಮಾಡೋರು ಯಾರು? ಇದೇ ವೇಳೆ ವೃತ್ತ ನಿರೀಕ್ಷಣಾಧಿಕಾರಿ ನಿರ್ಮಲಾ ಮಾತನಾಡುತ್ತಾ, ಸಾಮಾನ್ಯರಿಂದ ಅಸಾಮಾನ್ಯರಾಗಬೇಕಾದರೆ ಮನೆಯ ಪೋಷಕರು ಹೇಳಿಕೊಡುವಂತೆ, ಶಿಕ್ಷಕರು ನೀಡುವ ಮಾರ್ಗದರ್ಶನದಂತೆ, ಸಮಯದ ಆಧಾರದ ಮೇಲೆ ವರ್ತಮಾನದಲ್ಲಿ ಬದುಕಬೇಕು, ಆಗ ಮಾತ್ರ ಅಸಾಮಾನ್ಯರಾಗಲು ಸಾಧ್ಯವಾಗುತ್ತದೆ. ಕ್ಲಾಸ್ಮೇಟ್ ಒಬ್ರು ಡಾಕ್ಟರ್ ಮಂಗಳ ಅಂತ ಹೇಳಿದ್ದಾರೆ, ಮಂಡ್ಯ ಮಹಿಳಾ ಕಾಲೇಜಲ್ಲಿ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಎಕನಾಮಿಕ್ಸ್ ಲೆಕ್ಚರ್. ನಾವು ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾಡಬೇಕಾದ್ರೆ ಬೆಂಗಳೂರು ಯೂನಿವರ್ಸಿಟಿಲಿ ಇದ್ವಿ. ಚಂದ್ರಶೇಖರ್ ಕಂಬಾರ ಅವ್ರ ಮನೆ ನಮ್ಮ ಬಿ ಸಿ ಎಂ ಹಾಸ್ಟೆಲ್ಗೆ ಬಾಡಿಗೆ ಕೊಟ್ಟಿದ್ರು. ಅವಾಗ ನಾವು ಶಿರ್ಕಿ ಅಪಾರ್ಟ್ಮೆಂಟ್ಸ್ಗೆ ಒಂದು ಇಂಗ್ಲೀಷ್ ಕ್ಲಾಸ್ಗೆ ಹೋಗ್ತಾ ಇದ್ವಿ, ಸ್ಪೋಕನ್ ಇಂಗ್ಲೀಷ್ ಕಲೀಲಿಕ್ಕೆ. ಆ ಅಪಾರ್ಟ್ಮೆಂಟಲ್ಲಿ ಒಬ್ಬರು ವಯಸ್ಸಾದವರು ಅಜ್ಜ ಇದ್ರು. ಆಲ್ರೆಡಿ ಅವ್ರಿಗೆ 75-80 years ಏಜ್ ಇತ್ತು. ಅವರು ನಮಗೆ ಸ್ಪೋಕನ್ ಇಂಗ್ಲೀಷ್ ಹೇಳ್ಕೊಡೋರು. ನಾವು ಒಂದು 5-6 ಜನ ಹುಡುಗಿರು ಅಲ್ಲಿ ಹೋಗ್ತಿದ್ವಿ. ಹೋಗ್ತಿದ್ರೆ ನಾವು ನಿಮ್ಮಂಗೆ ಅವ್ರನ್ನ ಕ್ರಿಟಿಸೈಸ್ ಮಾಡೋದು. ಅವ್ರೇನಂತಂದರೆ ಅವ್ರು ಹಾಕ್ಕೊಂಡಿರೋ ಬಟ್ಟೆ, ಅವರು ಮಾತಾಡೋ ವಿಧಾನ, ಅವ್ರು ನಡೆಯೋದನ್ನ ಇಮಿಟೇಟ್ ಮಾಡೋದು. ಸ್ವಲ್ಪ ಫ್ಯಾಟಿ ಇದ್ರು. ಅವರು ಬಂದ ನಾವು ಡೋರ್ ಬೆಲ್ ಮಾಡಿದ್ರೆ ಯಾವ ಥರ ಬಂದು ಬಾಗಿಲು ತೆಗೆದು ಹೆಂಗೆ ಹಿಂಗೆ ನಡ್ಕೊಂಡು ಹೋಗ್ತಾರೆ, ಅದನ್ನು ನಾವು ಕಾಮೆಂಟ್ಸ್ ಮಾಡ್ತಾ ಇದ್ವಿ. ನಮ್ಮ ಫ್ರೆಂಡ್ ಮಂಗಳ ಹೇಳಿದ್ದು, ನಿನಗೆ ಬೇಕಾಗಿರೋದು ಅವ್ರ ಕಡೆಯಿಂದ ಏನು ಅಂತ ಹೇಳಿದ್ದು. ಏನಂತಂದ್ರೆ ನಾವು ಸ್ಪೋಕನ್ ಇಂಗ್ಲೀಷ್ ಅವ್ರ ಕಡೆಯಿಂದ ಕಲಿಬೇಕು ಅಂತ. ಮತ್ತೆ ಅವ್ರು ಹೆಂಗಿದ್ರೆ ಏನು ಪ್ರಯೋರಿ, ಹೆಂಗಿದ್ರೆ ಏನು ನಿನಗೆ ಯಾಕೆ ಅದೆಲ್ಲ, ನಿನಗೆ ಬೇಕಾಗಿರೋದು ಏನು ಬೇಕೋ ಅದನ್ನು ಅವ್ರ ಕಡೆಯಿಂದ ಅಷ್ಟೇ ತಗೋ ಅಂತ ಹೇಳಿ. ಹಂಗಾಗಿ ನೋಡಿ, ನಾವು ಅವತ್ತು ಒಂದು ಲೈಫ್ ಟರ್ನಿಂಗ್ ಅಲ್ಲಿ ಅವಳು ಒಂದು ಹೇಳಿದ ಒಂದು ಪಾಯಿಂಟ್ ನಾವು ತಗೊಂಡಿದ್ದಕ್ಕೆ, ನಾವು ಹಾಸ್ಟೆಲಲ್ಲಿ 5 ಜನ ರೂಮ್ಮೇಟ್ಸ್ ಇದ್ವಿ. ನಾನು ಸಬ್ ಇನ್ಸ್ಪೆಕ್ಟರ್ ಆದೆ, ಇಬ್ರು ಡಿಗ್ರಿ ಕಾಲೇಜ್ ಲೆಕ್ಚರ್ಸ್ ಎಕನಾಮಿಕ್ಸ್, ಒಬ್ರು ಜ್ಯೋತಿ ಅಂತ ಹೇಳ್ಬಿಟ್ಟು ಫಸ್ಟ್ ಗ್ರೇಡ್ ಕಾಲೇಜ್ ಚನ್ನಪಟ್ಟಣದಲ್ಲಿದ್ದಾರೆ, ಅದಾದ್ಮೇಲೆ ಅವರು ಕೊಂಗಾಡಿಯಪ್ಪದಲ್ಲಿ ಪಿ ಯು ಕಾಲೇಜ್ ಲೆಕ್ಚರು, ಇನ್ನೊಬ್ಳು ಸಿ ಡಿ ಪಿ ಒ ಮಂಡ್ಯ. ಅಂದರೆ ನಾವು 5 ಜನ ರೂಮ್ಮೇಟ್ಸು ಕೂಡ ಗೌರ್ನಮೆಂಟ್ ಸರ್ವಿಸಿಗೆ ಬರಲಿಕ್ಕಾಯಿತು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿನದಂದು ಸಾಧಕರನ್ನ ಕರೆಸಿ ಮಾತನಾಡಿಸಿದ್ದೇವೆ. ಅವರಲ್ಲಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಂಬ ಭೇದ ಭಾವವಿಲ್ಲದೆ ಮಕ್ಕಳು ಶಿಕ್ಷಿತರಾಗುವ ಮೂಲಕವೇ ಸಾಧಕರಾಗಲು ಸಾಧ್ಯ ಎಂಬುದನ್ನು ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಇನ್ನು ಸಮಾರಂಭದಲ್ಲಿ ವಕೀಲ ಸಂಘದ ಅಧ್ಯಕ್ಷ ರಾಜಶೇಖರ್, ಸರ್ಕಾರಿ ಅಭಿಯೋಜಕ ಹೇಮಂತ್, ರತ್ನ, ರಂಜನಿ, ನೇತ್ರಾವತಿ ಮತ್ತಿತರರು ಹಾಜರಿದ್ದರು. ಚಿದಾನಂದ, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಮುಂದಿನ ಚುನಾವಣೆ ವೇಳೆಗೆ ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಪಕ್ಷದ ಕಾರ್ಯಕರ್ತರು ಶ್ರಮಿಸಬೇಕು ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಗೌರಿಬಿದನೂರಿನಲ್ಲಿ ಹೇಳಿದರು. ನಗರದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಡಿಜಿಟಲ್ ಸದಸ್ಯತ್ವ ಅಭಿಯಾನ ಪರಿಶೀಲನಾ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಪಕ್ಷ ಅಧಿಕಾರ ಹಿಡಿಯುವ ನಿಟ್ಟಿನಲ್ಲಿ ಸದಸ್ಯತ್ವ ನೋಂದಣಿ ಅಭಿಯಾನ ಪ್ರಮುಖ ಪಾತ್ರ ವಹಿಸಲಿದೆ. ಅದರಿಂದ ಅಭಿಯಾನ ಯಶಸ್ವಿಯಾಗಬೇಕು, ತಳಮಟ್ಟದಲ್ಲಿ ಭದ್ರ ಬುನಾದಿ ಹಾಕಬೇಕು. ನನ್ನ ಕ್ಷೇತ್ರದಲ್ಲಿ 63,000 ಮಂದಿ ಸದಸ್ಯರಾಗಿದ್ದಾರೆ, ಇನ್ನು ಇಲ್ಲಿ 4,000 ಮಂದಿ ಸದಸ್ಯತ್ವ ಮಾತ್ರ ಬಾಕಿ ಇದೆ. ಮುಂದಿನ ದಿನಗಳಲ್ಲಿ ಪಕ್ಷದ ಪದಾಧಿಕಾರಿಗಳ ಆಯ್ಕೆ ಚುನಾವಣೆ ಮೂಲಕ ನಡೆಯಲಿದೆ. 31st ಒಳಗೆ ನೋಂದಣಿಯಾದವರು ಈ ಚುನಾವಣೆಯಲ್ಲಿ ಮತ ಚಲಾಯಿಸುವ ಹಕ್ಕು ಹೊಂದಿರುತ್ತಾರೆ ಎಂದರು. ಶಿವಶಂಕರ್ ರೆಡ್ಡಿನ ವಿಧಾನಸೌಧಕ್ಕೆ ಕಳಿಸಿದ್ರು. ನೀವೇ ತಾನೆ, ನೀವು ಅವ್ರನ್ನ ಕೆಲಸತ್ತಾನೆ ವಿಧಾನಸೌಧಕ್ಕೆ ಬಂದಿದ್ದು. ನೀವು ಕೆಲಸಕ್ಕೆ ಅವ್ರ ಮಂತ್ರಿ ಆಗಿದ್ದು ತಾನೆ. ಮಂತ್ರಿ ಯಾವಾಗಾದ್ರೂ ಸರ್ಕಾರ ಬಂದ ಮಂತ್ರಿ ಆದ್ರು. ಸರ್ಕಾರ ಬರಲಿಲ್ಲ ಅಂದ್ರೆ ಮಂತ್ರಿ ಆಗಾಯ್ತೀತ? ಈಗ ತಿರ್ಗಾ ಸರ್ಕಾರ ಬರ್ಬೇಕಲ್ಲ, ಅದಕ್ಕೆ ನಾವು ಬಡದಾಡ್ತಾ ಇದೀವಿ. ನಿಮ್ಮ ಹತ್ರ ಇವತ್ತು ಅತಿ ಹೆಚ್ಚು ಸದಸ್ಯರನ್ನ ಮಾಡಬೇಕು, ಬಿಜೆಪಿನ ಕಿತ್ತಾಕ್ಬೇಕು,
ಬಿಜೆಪಿನ ಕಿತ್ತಾಕ್ಬೇಕು. ಕಿತ್ತಾಕ್ಬೇಕಾದ್ರೆ 50 ಶಿವಶಂಕರ ರೆಡ್ಡಿ ಅವರು ಏನ್ ಹೇಳಿದ್ರು, 50,000 ಸದಸ್ಯರನ್ನ ಆಗ್ಲಿಲ್ಲ ಅಂದ್ರೆ ನಾನು ಎಲ್ಲ ಸೀಟ್ ಕೇಳೋಕೆ ಡಿ ಕೆ ಶಿವಕುಮಾರ್ ಹತ್ರ ಹೋಗುದಿಲ್ಲ ಅಂತ ನಿಮ್ ಮುಂದೆ ಈ ಸಭೆಯಲ್ಲಿ ಹೇಳಿದ್ದಾರೆ. ಇದನ್ನ ನೀವು ನಡ್ಸ್ಕೊಡ್ತೀರಾ? ಕೈ ಎತ್ತಿ ಗ್ಯಾರಂಟಿ ಏನ? ಕೈ ಏನೋ ಎತ್ತಿದ್ದೀನಿ. ಈಗ ನಿಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇಲ್ಲಿವರೇನೆ. ಶಿವಶಂಕರ ರೆಡ್ಡಿ ನಿಷ್ಠೆ, ಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿರುವ ವ್ಯಕ್ತಿ. ಅಂತಹವರು ಶಾಸಕರಾಗಿ ದೊರೆತಿರುವುದು ನಿಮ್ಮ ಸೌಭಾಗ್ಯ. ಕ್ಷೇತ್ರಕ್ಕೆ ಬರುತ್ತಿರುವ ದುಡ್ಡಿನ ಗಿರಾಕಿಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ನಿಮ್ಮ ಸ್ವಾಭಿಮಾನದ ಮುಂದೆ ದುಡ್ಡು ಏನು ಕೆಲಸ ಮಾಡುವುದಿಲ್ಲ. ನೀವು 75,000 ಮಂದಿ ಸದಸ್ಯತ್ವ ಮಾಡಿಸಿದರೆ ಅವರು ಬೇರೆ ಕ್ಷೇತ್ರ ಹುಡುಕಿಕೊಂಡು ಹೋಗುತ್ತಾರೆ, ಹೇಗೆಂದು ಶಿವಕುಮಾರ್ ಲೇವಡಿ ಮಾಡಿದ್ರು. ಚಿಂತಾಮಣಿ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರಲು ಮಾತನಾಡಿದ್ದೇನೆ. ಶೀಘ್ರದಲ್ಲೇ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿಸುತ್ತೇನೆ ಎಂದು ತಿಳಿಸಿದರು. ಸದಸ್ಯತ್ವ ನೋಂದಣಿಯ ಮಾಡುವಂತ ಜವಾಬ್ದಾರಿ ಮುಖ್ಯಸ್ಥರು ಅಂತ ಚೀಫ್ ಎನ್ರೋಲರ್ ಯಾರವರು? ನಾನ್ ಚೀಫ್ ಎನ್ರೋಲರ್, ಸಿದ್ದರಾಮಯ್ಯ ಚೀಫ್ ಎನ್ರೋಲರ್, ಮಲ್ಲಿಕಾರ್ಜುನ್ ಖರ್ಗೆ ಚೀಫ್ ಎನ್ರೋಲರ್, ವೀರಪ್ಪ ಮೊಯ್ಲಿ ಚೀಫ್ ಎನ್ರೋಲರ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಚೀಫ್ ಎನ್ರೋಲರ್, ಶಿವಶಂಕರ ರೆಡ್ಡಿ ಚೀಫ್ ಎನ್ರೋಲರ್, ನಿಮ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಚೀಫ್ ಎನ್ರೋಲರ್. ಇದ್ರ ಜೊತೆಗೆ ಒಂದೊಂದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ 4 ಜನ 5 ಜನ ಕೊಟ್ಟಿದ್ದೀವಿ. ಓಬಿಸಿಯರು ಕೊಟ್ಟವ್ರೆ, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಕೊಟ್ಟವ್ರೆ, ಯೂತ್ ಕಾಂಗ್ರೆಸ್ ತಾಲೂಕ್ ಪ್ರೆಸಿಡೆಂಟ್ ಕೊಟ್ಟವ್ರೆ, ಮಹಿಳಾ ಕಾಂಗ್ರೆಸ್ ಕೊಟ್ಟವ್ರೆ, ಬೇರೆ ರೈತ ಸಂಘಟನೆ ಕೊಟ್ಟವ್ರೆ, SC ST ಸೆಲ್ಲರ್ ಕೊಟ್ಟವ್ರೆ, ಅವರೆಲ್ಲರೂ ಕೂಡ ಕೊಟ್ಟಿದ್ದಾರೆ. ಅವರ ಡ್ಯೂಟಿ ಏನು ಅಂತ ಅಂದ್ರೆ, ಏ ಕೇಳಪ್ಪ ಇಲ್ಲ ನಿಮಿಷ, ಅವರ ಡ್ಯೂಟಿ ಏನಂತ ಅಂದ್ರೆ ಒಂದೊಂದು ಬೂತ್ಗೆ ಇಬ್ಬರನ್ನ 3 ಜನನ ಆಯ್ಕೆ ಮಾಡುವಂಥದ್ದು, ಒಂದ್ ಹೆಣ್ಣು ಒಂದೆರಡು ಗಂಡು. ಯಾಕೆ ಹೆಣ್ಣು ಅಂದ್ರೆ ಮನೆ ಮನೆಗೆ ಹೋದಾಗ ಗಂಡಸರು ಹೋದಾಗ ಹೆಣ್ಣು ಮಕ್ಕಳು ಫೋಟೋ ಕೊಡುವುದಿಲ್ಲ, ಫೋನ್ ನಂಬರ್ ಕೊಡುವುದಿಲ್ಲ. ಆದ್ರೆ ಅವರೆಲ್ಲ ಕಾಂಗ್ರೆಸ್ ಅವರು, ಕಾಂಗ್ರೆಸ್ ಬೇಕು ಅವ್ರಿಗೆ. ಹೆಣ್ಣು ಮಕ್ಕಳಿಗೆ ಈ ದೇಶದಲ್ಲಿ ಮೊದಲಿಂದ ಕೂಡ ನಮ್ದೇ ಆದಂತ ಒಂದು ಬಾಂಧವ್ಯ ಇದೆ. ಶಾಸಕ NH ಶಿವಶಂಕರ ರೆಡ್ಡಿ ಮಾತನಾಡಿ, ನೀವು 50,000 ನೋಂದಣಿ ಮಾಡಿಸಿದರೆ ನಾನು ಪಕ್ಷದ ಬಳಿ ಟಿಕೆಟ್ ಕೇಳಲು ಸಾಧ್ಯವಾಗಲಿದೆ. 130 ವರ್ಷ ಇತಿಹಾಸವಿರುವ ಪಕ್ಷ ತಳಮಟ್ಟದಲ್ಲಿ ಸಂಘಟನೆ ಮಾಡಬೇಕಾದ ಪರಿಸ್ಥಿತಿಗೆ ಬಂದಿದೆ. ಆದ್ದರಿಂದ ಕಾರ್ಯಕರ್ತರು ಸದಸ್ಯತ್ವ ನೋಂದಣಿಯನ್ನು ಗಂಭೀರವಾಗಿ ಸ್ವೀಕರಿಸಿ ಕೆಲಸ ಮಾಡಬೇಕು ಎಂದರು. ಸದಸ್ಯತ್ವ ನೋಂದಣಿ ಘಟಕದ ರಾಜ್ಯ ಮುಖ್ಯಸ್ಥ ರಘುನಂದನ್ ಮಾತನಾಡಿ, ತೆಲಂಗಾಣದಲ್ಲಿ 35 ಲಕ್ಷ ನೋಂದಣಿಯಾಗಿದೆ, ನಮ್ಮಲ್ಲಿ ಇನ್ನೂ 10 ಲಕ್ಷ ಮಾತ್ರ ಇದೆ. 1 ಕೋಟಿ ಮುಟ್ಟುವ ಗುರಿಯೊಂದಿಗೆ ಮುನ್ನಡೆಯಬೇಕು ಎಂದರು. ರಾತ್ರಿ ಹಗಲು ನಿಮ್ಮ ಊರಲ್ಲಿ ವೋಟರ್ ಲಿಸ್ಟ್ ತಗೊಂಡೋಗಿ ಎಲ್ಲ ಬೂತ್ಗಳಲ್ಲೂ ಕೂತ್ಕೊಂಡು ನೀವು ಮಾಡಿದ್ರೆ ಕೆಲಸ ಆಗುತ್ತೆ, ಸುಮ್ಮನೆ ಇಲ್ಲಿ ಕೂಗಾಕ್ಬಿಟ್ಟು ಏನಾಗಲ್ಲ. ಈಗ March 25 ಒಳಗಡೆ ಅಥವಾ 25 ಒಳಗಡೆ ನಾವು ಕನಿಷ್ಠ 50,000 ಮೇಲೆ ಮಾಡಿದ್ರು ಇನ್ನೂ ಒಳ್ಳೆಯದು. ಪ್ರತಿಯೊಬ್ಬರು ತಮ್ಮ ತಮ್ಮ ಬೂತಲ್ಲಿ ದಿನ ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ನೀವು ಮಾಡಿ ಪ್ರತಿ ಬೂತ್ಗೆ ಕನಿಷ್ಠ ಪಕ್ಷ 250 ಸದಸ್ಯರನ್ನ ನೋಂದಣಿ ಮಾಡ್ತೀರಾ? ನೀವು ಮಾಡದೇ ಇದ್ರೆ ನಾನು ಅವ್ರ ಹತ್ರ ಹೋಗಿ ಟಿಕೆಟ್ ಕೇಳಲ್ಲ. ನೀವು 50,000 ಮೇಲೆ ಮಾಡಿದ್ರೆ ನಮ್ಗೆ ಸ್ವಲ್ಪ ಕೇಳೋದಕ್ಕೆ ಸ್ವಲ್ಪ ಅವಕಾಶ ಇರುತ್ತೆ. ಯಾಕೆಂದ್ರೆ ಕಾರಣ ಯಾಕೆಂದ್ರೆ ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯ್ಲಿ, ಮಾಜಿ ಸಚಿವ ಟಿಬಿ ಜಯಚಂದ್ರ, ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವರೆಡ್ಡಿ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರಕ್ಕೆ ಬಂದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನ ಅದ್ದೂರಿ ಸ್ವಾಗತದೊಂದಿಗೆ ಮುಖಂಡರು ತೆರೆದ ವಾಹನದಲ್ಲಿ ಮೆರವಣಿಗೆಯೊಂದಿಗೆ ಬರಮಾಡಿಕೊಂಡರು. ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಕಾಂಗ್ರೆಸ್ ಪಕ್ಷ ಸಂಘಟನೆ ಮತ್ತು ಸದಸ್ಯತ್ವ ನೋಂದಣಿ ಅಭಿಯಾನ ಪರಿಶೀಲನಾ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಯುವ ಮುಖಂಡ ಜಗದೀಶ್ ರವರನ್ನು ಕರೆದು ದೀಪ ಬೆಳಗಿಸಿ ಚಾಲನೆ ನೀಡಿದರು. ಬಳಿಕ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಸದಸ್ಯತ್ವ ನೋಂದಣಿ ಅಭಿಯಾನದಲ್ಲಿ ನಿರೀಕ್ಷೆಗೆ ತಕ್ಕಂತೆ ನೋಂದಣಿ ಆಗದಿರುವ ಸಂಬಂಧ ಸಭೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿ ಕಾಂಗ್ರೆಸ್ ಮುಖಂಡರನ್ನು ಮತ್ತು ಕಾರ್ಯಕರ್ತರನ್ನು ತರಾಟೆಗೆ ತೆಗೆದುಕೊಂಡರು. ಈಗ ನಿಮ್ಗೆ ಇನ್ಚಾರ್ಜ್ ಬೇರೆ ನಾವು ಹಾಕಿದ್ವಿ ಕೆಲವರೆಲ್ಲ ಏನು ಕೊಡ್ಬೇಕು ಜಗ್ಗಿದ್ರೆ ಇಲ್ಲಿಗೆ
ಬೇರೆಯವರಿಗೆ ಹೆಲ್ಪ್ ಕೊಡ್ಬೇಕು, ಇಲ್ಲಿ ನಿಮ್ಗೋಸ್ಕರ ಬಂದಿದ್ದಾರೆ. ನಂಬರ್ ಸಾಲ ಈಗ ನೀವು 50,000 ಮಾಡಬೇಕು. ಎಷ್ಟು 8 ಲಕ್ಷ ಸೀಟು ಓಟಿದ್ದೀರ? 50,000 ಪ್ರತಿ ಮನೆಗೂ. ಈಗ ಯಾರು ಸರ್ ಕೇಳಿದ್ವಿ, ಯಾರು ಒಪ್ಪುತ್ತಾರೆ ಮೆಂಬರ್ ಆಗ್ಲಿಕ್ಕೆ ಅವ್ರು ನಿಮ್ಮ ಜೊತೆ ಇರ್ತಾರೆ ಅಂತ? ಯಾರು ಒಪ್ಪುದಿಲ್ಲ ನೀವು ಟಿಕ್ ಮಾರ್ಕ್ ಹಾಕೊಳ್ಳಿ. ನಮ್ಮವರಲ್ಲ, ಮುಂದಕ್ಕೆ ಅವ್ರನ್ನ ಹೆಂಗೆ ಟೇಕ್ ಅಪ್ ಮಾಡಬೇಕು ಗೊತ್ತಾಯ್ತು. ನಿಮ್ಗೆ ಯಾರು ಒಪ್ಪಿಗೆ ಕೊಡ್ತಾರೆ ಹಾಗೆ ಬೇ ಪಿ ಸಿ ಸಿ ಮೆಂಬರ್ ನಿಮ್ಮನ್ನ ಪಿ ಸಿ ಸಿ ಮೆಂಬರ್ ಮಾಡಿದೀವಲ್ಲ, ನೀವು ತಿರ್ಗಾ ಪಿ ಸಿ ಸಿ ಮೆಂಬರ್ ಆಗಬೇಕಾದ್ರೆ ಅತಿ ಹೆಚ್ಚು ಮೆಂಬರ್ ಮಾಡೋದು ಮಾತ್ರ ನಿಮ್ಮ ಪಿ ಸಿ ಸಿ ಮೆಂಬರ್, ಇಲ್ಲಾಂದ್ರೆ ನಿಮ್ಮ ಪಿ ಸಿ ಸಿ ಮೆಂಬರ್ ಇಲ್ಲ. ಅದಕ್ಕೂ ಎಲೆಕ್ಷನ್ ನಡೀತದೆ, ನಿಮ್ಮ ತಲೆಯಲ್ಲಿ ಇರಲಿ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಕ್ಕೂ ಎಲೆಕ್ಷನ್ ನಡೀತದೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಕ್ಕೂ ಎಲೆಕ್ಷನ್ ನಡೀತದೆ, ನನಗೂ ಎಲೆಕ್ಷನ್ ನಡೀತದೆ, ರಾಹುಲ್ ಗಾಂಧಿಗೂ ಎಲೆಕ್ಷನ್. ನಂತರ ಮಾತನಾಡಿದ ಅವರು, ರಾಜಕಾರಣಕ್ಕಿಂತ ಸದಸ್ಯತ್ವ ಮುಖ್ಯ. ನಾನು ಇಲ್ಲಿಗೆ ಬಂದಿರುವುದು ಪಕ್ಷ ಸಂಘಟನೆಗೆ ಸದಸ್ಯತ್ವ ಆಂದೋಲನ ಗಟ್ಟಿಗೊಳಿಸಲೇ ವಿನಃ ರಾಜಕಾರಣ ಬಗ್ಗೆ ಮಾತನಾಡಲು ಬಂದಿಲ್ಲ. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಆಧಾರ ಸ್ತಂಭಗಳಾಗಿರುವವರು ಪಕ್ಷದ ಸದಸ್ಯತ್ವ ಪಡೆದ ಸದಸ್ಯರೇ ವಿನಃ ಬೇರಾರೂ ಅಲ್ಲ. ಪ್ರಜಾಪ್ರಭುತ್ವ ಸಂವಿಧಾನದ ರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮ ಮೇಲಿದೆ. ಇದನ್ನು ಅರಿತು ಪ್ರತಿಭೂತೆ ಒಬ್ಬ ಸದಸ್ಯರನ್ನು ನೇಮಿಸಬೇಕು. ಚಿಕ್ಕಬಳ್ಳಾಪುರ ತಾಲೂಕಿನ ಈವರೆಗೆ ಕೇವಲ 833 ಮಂದಿ ಸದಸ್ಯರಾಗಿದ್ದಾರೆ ಎಂದರು. ಇವತ್ತು ನಾವೆಲ್ಲ ಬಂದಿರೋ ಉದ್ದೇಶ ಕಾಂಗ್ರೆಸ್ ಪಕ್ಷದ ಅಡಿಪಾಯವನ್ನ ಸರಿಯಾದ ರೀತಿಯಲ್ಲಿ ಫೌಂಡೇಶನ್ ಅನ್ನ ಕಟ್ಟಲಿಕ್ಕೆ. ಕಾಂಗ್ರೆಸ್ ಪಕ್ಷದ ಫೌಂಡೇಶನ್ ಯಾರಪ್ಪ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಸದಸ್ಯ. ಆ ಸದಸ್ಯರನ್ನ ನೋಂದಣಿ ಮಾಡಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಈ ದೇಶದ ಇತಿಹಾಸ ಕಾಂಗ್ರೆಸ್ ಪಕ್ಷದ ಇತಿಹಾಸ. ಕಾಂಗ್ರೆಸ್ ಪಕ್ಷ ರಚನೆ ಮಾಡಿದಷ್ಟು ಈ ದೇಶಕ್ಕೆ ಸ್ವತಂತ್ರ ಬಂತು, ಪ್ರಜಾಪ್ರಭುತ್ವ ಬಂತು, ಸಂವಿಧಾನ ಬಂತು. ಇದನ್ನ ರಕ್ಷಣೆ ಮಾಡಬೇಕು ಅಂತೇಳಿ ನಾವೆಲ್ಲ ಇವತ್ತು ಪಡೆದಾಡ್ತಾ ಇದ್ದೀವಿ. ಗ್ರಾಮ ಪಂಚಾಯತಿ ಮೆಂಬರು, ಜಿಲ್ಲಾ ಪಂಚಾಯತಿ ಮೆಂಬರು, ತಾಲೂಕು ಪಂಚಾಯತಿ ಮೆಂಬರು, ಮುನ್ಸಿಪಾಲಿಟಿ ಸೊಸೈಟಿ ಇವೆಲ್ಲ ಪಾರ್ಲಿಮೆಂಟ್ ವರ್ಗು ಯಾರು ಒಂದು ಸ್ಥಾನ ಅಧಿಕಾರದಲ್ಲಿದ್ದಾರೆ ಅಂದ್ರೆ, ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಜಿಲ್ಲಾಧ್ಯಕ್ಷ ಕೆಎನ್ ಕೇಶವರೆಡ್ಡಿ, ಮಾಜಿ ಸಚಿವ ಟಿಬಿ ಜಯಚಂದ್ರ, ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ, ಎಸ್ಎನ್ ಸುಬ್ಬಾರೆಡ್ಡಿ, ವಿ ಮುನಿಯಪ್ಪ, ವಿಧಾನ ಪರಿಷತ್ ಸದಸ್ಯ ಎಂಎಲ್ ಅನಿಲ್ ಕುಮಾರ್, ಮಾಜಿ ಶಾಸಕ ಎನ್ ಸಂಪಂಗಿ, ಕೆಪಿಸಿಸಿ ಸದಸ್ಯ ಎನ್ ವಿನಯ್ ಶ್ಯಾಮ್, ಕಾಂಗ್ರೆಸ್ ಮುಖಂಡ ಮುದಾಸಿರ್ ಇತರರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.